ನಾನು ಬಿಜೆಪಿಲಿ ಶಾಸಕನಾಗಿದ್ದೇನೆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಕೆಲಸ ಮಾಡುತ್ತೆ ಬಾಕಿಯವರು ಹೋರಾಟ ಕೊಡಬೇಕಾ ರೀತಿ ಯಾರು ಹೋಗಲ್ಲ ಕೇಳದೇನೆ ಮಗು ಹಾಲು ಕುಡಿಸ್ತಾನೆ ಮಗು ಅಳದೇನೆ ಹಾಲು ಯಾರು ಕುಡಿಸಲ್ಲ ಸರ್ ನಾನು ದಿವಸ ತಾಲೂಕಿನ ಅಭಿವೃದ್ಧಿ ಒಂದು ಸ್ವಪ್ನ ನೋಡಿದೆ ರಾಜಕಾರಣಕ್ಕೆ ಬಂದಂತ ಆ ಸ್ವಪ್ನ ಸಾಕಾರ ಆಗದೇನೆ ಇರೋದ್ರಿಂದ ನಾನು ಪಕ್ಷವನ್ನು ಚೇಂಜ್ ಮಾಡಿದಂತ ಅದು ನನ್ನ ಡಿಮ್ಯಾಂಡ್ ಇದೆ ನನ್ನ ಹೋರಾಟ ಇದೆ ಅವರವರ ತಾಲೂಕಿಗೆ ಇಲ್ಲಿ ಶಾಸಕರು ಇದ್ದಾರೆ ಅವರನ್ನು ಹೋರಾಟ ಮಾಡಬೇಕಾಗುತ್ತದೆ ಅವರು ಹೋಗಿ ಫಾಲೋ ಮಾಡಬೇಕಾಗುತ್ತದೆ ಸಿಗುತ್ತೆ ಯಾಕೆ ಮೆಡಿಕಲ್ ಕಾಲೇಜಿಗೆ ನಾವು ಅನುದಾನವನ್ನು ನೀಡಿಲ್ವಾ ಜಲಧಾರಕ್ಕೆ ನಾವು ಅನುದಾನವನ್ನು ಮಾಡಿಸಿಲ್ವಾ ಜಲಧಾರಕ್ಕೆ 1200 ಕೋಟಿ ಚಿಲ್ಲರೆ ನಾಲ್ಕು ಜಿಲ್ಲೆ ನಾಲ್ಕು ತಾಲೂಕಿಗೆ ಕೆಆರ್ಪೇಟೆ ಮತ್ತು ಪಾಂಡುಪುರ ನಾಗಮಂಗಲಕ್ಕೆ 600 ಕೋಟಿ ಸ್ಟೇಡಿಯಂಗೆ 10 ಕೋಟಿ ಅನುದಾನವನ್ನು ಕೊಡಿಸಿಲ್ವಾ ಮತ್ತು ಹೆಣ್ಮಕ್ಕಳು ವಿಜ್ಞಾನ ಕಾಲೇಜು ಅಲ್ಲಲ್ಲ ಕಾಲೇಜು ಅದು ಸೆಪರೇಟ್ ಒಂದು ಹೆಣ್ಮಕ್ಕಳಿಗೆ ಒಂದು ಹಾಸ್ಟೆಲ್ ನಾವು ನೀವೆಲ್ಲ ಸೇರಿ ಭೂಮಿ ಪೂಜೆಯನ್ನು ಮಾಡಿಲ್ವಾ ಒಂದು ರಿಂಗ್ ರೋಡನ್ನ ಮಾಡಿಸೋದಕ್ಕೂ ನಾವು ಪ್ಲಾನನ್ನು ಮಾಡ್ತಾ ಇದ್ದೀವಿ 500 ಕೋಟಿ 500 ಕೋಟಿಗೆ ಎಲ್ಲ ಅಭಿವೃದ್ಧಿ ಆಮೇಲೆ ಸ್ಮಾರ್ಟ್ ಸಿಟಿ ಆಗಬೇಕು ಅಂತ ಎಲ್ಲರಿಗಿಂತ ಫಸ್ಟ್ ಏನಾದರೂ ಲೆಟ್ರು ಬರೆದನು ಅಂತ ಹೇಳಿದ್ರೆ ಅದು ಕೆ ಆರ್ ಪೇಟೆಗೆ ಬರಲ್ಲ ಸ್ಮಾರ್ಟ್ ಸಿಟಿ ಆಗೋದೆಲ್ಲಿ ಮಂಡ್ಯದಲ್ಲಿ ಆಗುವಂಥದ್ದು ಇದು ಹೆಡ್ ಕ್ವಾರ್ಟ್ರು ನಾವು ಫಾಲೋ ಮಾಡ್ತಾ ಇದ್ದೀವಿ ಇಲ್ಲಿ ಜಿಲ್ಲೆಯವರು ಅವರವರು ರಾಜಕಾರಣ ಬೆಳೆಸೋದಕ್ಕೆ ಎಲ್ಲಿ ನಮ್ಮ ಬಿ ಜೆ ಪಿ ಹೆಸರು ಬಂದ್ಬಿಡುತ್ತೋ ಬಿ ಜೆ ಪಿ ಸರ್ಕಾರದ ಹೆಸರು ಬಂದ್ಬಿಡುತ್ತೋ ಅಂತೇಳಿ ಬೇರೆ ಬೇರೆ ತಾಲೂಕಿನವರು ಇದನ್ನು ಇವಾಗ ಮೊನ್ನೆ ದಿನ ನಮ್ಮ ಇಲ್ಲಿ ಮಂಡ್ಯ ಶಾಸಕರು ಬಂದಿದ್ದರು ಮತ್ತು ನಮ್ಮ ಅಧ್ಯಕ್ಷರು ಬಂದಿದ್ದರು ಅವರಿಗೆ ನಾವು ನೋಟನ್ನು 50 ಕೋಟಿ ಚಿಲ್ಲರೆಗೆ ಅನುದಾನವನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ ನಗರಸಭೆಗೆ ನಾವು ಅನ್ನೇ ಎಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ಹೇಳಿ ಕೇಳಿದವ್ರಿಗೆ ನೋಡಿ ಕೇಳಿದ ನೋಡಿ ನಮ್ಮ ಶಾಸಕರುಗಳು ಈ ರೀತಿಯಾದಂಥ ಆರೋಪಗಳು ಮಾಡ್ತಾ ಇದ್ದಾರೆ ಶಾಸಕರುಗಳಿಗೆ ರಾಜಕಾರಣ ಮಾಡಬೇಕು ಅನ್ನೋದು ಬಿಟ್ಟರೆ ಅಭಿವೃದ್ಧಿ ಕಡೆ ಇಲ್ಲ ಏನಾದರೂ ಬಿ ಜೆ ಪಿ ಹೆಸರು ಬಂದ್ಬಿಡುತ್ತೆ ಅನುದಾನ ಬಿ ಜೆ ಪಿನೇ ಕೊಡಬೇಕು ಬಿ ಜೆ ಪಿ ಸರ್ಕಾರ ಇದೆ ಅದಕ್ಕೆ ಅವ್ರಿಗೆ ಮುಜುಗರ ಇದೆ ಹಿಂದಗಡೆಯಿಂದ ಹೋಗಿ ತಗೊಂಬರ್ತಾ ಇದ್ದಾರೆ ಅದನ್ನು ಹೇಳ್ಕೊಳ್ತಾ ಇಲ್ಲ ಅವರು ಮಂಡ್ಯ ಕೇಂದ್ರ ಅಭಿವೃದ್ಧಿ ನಮ್ಮ ಸರ್ಕಾರ ಪುನಃ ರಿಪೀಟ್ ಆಗುತ್ತೆ ಮಂಡ್ಯ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ 4-5 ಎಮ್ ಎಲ್ ಎಗಳು ನೆಕ್ಸ್ಟ್ ಒಂದು ಎಂ ಪಿ ಬಂದಮೇಲೆ ಮಂಡ್ಯ ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಅವನ ಹಿಂದುಳು ಯಾಕೆಂದ್ರೆ ಬರಲಿ ಇವಾಗ ಸರ್ಕಾರ ಇದೆ ನಮ್ಮ ಹತ್ರ ಮುಜುಗರ ಏನಿದೆ ಅವ್ರು ಬಂದು ಅನುದಾನವನ್ನು ಕೊಡಿಸಿ ಮಾಡಿ ಅಭಿವೃದ್ಧಿ ಮಾಡೋಣ ಅಂತ ಬಂದರೆ ನಾವು ಖಂಡಿತ ಸಹಕಾರ ಮಾಡ್ತೀವಿ ಖಾಲಿ ಟೀಕೆ ಟಿಪ್ಪಣಿ ಮಾಡೋದು ಕಾಲು ಎಳೆಯೋದು ಬಿ ಜೆ ಪಿ ಸರ್ಕಾರದ ಹೆಸರಲ್ಲಿ ಬಂದ್ಬಿಡುತ್ತೋ ಬಿ ಜೆ ಪಿಯವ್ರಿಗೆ ಎಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರಾಗಿ ಅವ್ರು ಹೇಳ್ದೇನೆ ಇದ್ರು ನಾವು ಬೆಳ್ಕೋತೀವಿ ನಾವು ಖಂಡಿತ ಮಂಡ್ಯವನ್ನು ನೆಕ್ಸ್ಟು 4-5 ಸೀಟನ್ನು ಹಿಡಿದು ಎಂ ಪಿಯನ್ನು ಗೆದ್ದು ಇದನ್ನು ಮಾದರಿ ಜಿಲ್ಲೆ ಅಂತೇಳಿ ಡಿಕ್ಲೇರನ್ನು ಮಾಡ್ತೀವಿ.